ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಿಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಶಾಟ್ ಅಪ್ಲಿಕೇಶನ್ನ ನೀವು ಹೆಂಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಶಾಟಲ್ಲೂ ಕೂಡ ನೀವು ವಿಡಿಯೋ ಎಡಿಟಿಂಗ್ನ ನೀವು ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ಮಾಡ್ಬೋದು, ಆ್ಯಂಡ್ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳನ್ನು ಕೂಡ ಇದರಲ್ಲಿ ನೀವು ಮಾಡ್ಬೋದು. ಯಾವ ಥರ ಎಡಿಟಿಂಗ್ ಎಲ್ಲ ಇದೆ ಬೇರೆ ಅಪ್ಲಿಕೇಶನಲ್ಲಿ ಹೆಂಗೆ ಮಾಡ್ತೀರೋ, ಸೊ ಅದೇ ಥರ ಇದರಲ್ಲೂ ಕೂಡ ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಸೊ ಆದ್ದರಿಂದ ಈ ಒಂದು ಇನ್ಶಾಟ್ ಅಪ್ಲಿಕೇಶನ್ನ ನೀವು ಯಾವ ಥರ ಉಪಯೋಗಿಸೋದು, ಇದರಲ್ಲೆಲ್ಲ ಏನೇನೆಲ್ಲ ಫೀಚರ್ಸ್ ಇದೆ, ಕಂಪ್ಲೀಟಾಗಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೆಂಗೆ ಎಡಿಟ್ ಮಾಡೋದು, ಸೇವ್ ಹೆಂಗೆ ಮಾಡೋದು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆ ವೀಡಿಯೋಸ್, ಅದರ ಒಂದು ಈವಾಗಲೇ ಒಂದು ಲೈಕ್ನ ಮಾಡಿ, ಆ್ಯಂಡ್ ಅಷ್ಟೇ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಇನ್ಶಾಟ್ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಮೊದಲನೇದಾಗಿ ನೀವು ಇನ್ಶಾಟ್ ಅಪ್ಲಿಕೇಶನ್ನ ನೀವು ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಡೌನ್ಲೋಡ್ ಮಾಡಿದ್ದೀನಿ, ಇವಾಗ ಡೈರೆಕ್ಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ವಿಡಿಯೋ, ಫೋಟೋ, ಕೊಲಾಜ್ ಅಂತ ನಿಮಗೆ ಮೂರು ಆಪ್ಷನ್ ಬರುತ್ತೆ. ಸೊ ನೀವು ವಿಡಿಯೋ ಎಡಿಟಿಂಗ್ನ ನೀವು ಕಲಿಬೇಕಾಗಿರೋದ್ರಿಂದ ವಿಡಿಯೋ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ ತೋರಿಸೋದೆಲ್ಲ ಡ್ರಾಫ್ಟ್. ಓಕೆ, ನೀವು ಒಂದು ಹೊಸ ವೀಡಿಯೋನ ಎಡಿಟ್ ಮಾಡಬೇಕು ಅಂತಂದರೆ ನೀವು ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ನೀವು ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಯಾವ್ಯಾವುದೆಲ್ಲ ವೀಡಿಯೋ ಇದೆ ಅದೆಲ್ಲ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಸೊ ನೀವು ಯಾವೊಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ, ಆ ಒಂದು ವೀಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಇವಾಗ ನಾನು ಯಾವ ವೀಡಿಯೋ ಸೆಲೆಕ್ಟ್ ಮಾಡಿ, ಈ ವೀಡಿಯೋ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಹಿಂಗೆ ರೈಟ್ ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಆ ಒಂದು ವೀಡಿಯೋ ಈ ಥರ ಬರುತ್ತೆ. ಓಕೆ, ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಇದು ಟೈಮ್ ಲೈನ್, ಇದು ಆಯಿತಾ. ನೀವು ಕೈನ್ ಮಾಸ್ಟರ್ ಎಲ್ಲ ನೋಡ್ತಿರಲ್ಲ ಕೆಳಗಡೆ, ಸೊ ನೀವು ಯಾವ್ಯಾವ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀರಾ, ಸೊ ಅದನ್ನೆಲ್ಲ ನೀವು ಇಲ್ಲಿ ನೋಡ್ಕೋಬೋದು. ಓಕೆ, ಸೊ ಇವಾಗ ನಾನು ಒಂದೊಂದಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ವೀಡಿಯೋ, ಅದರ ಜೊತೆಗೆ ಇಲ್ಲಿ ನಿಮಗೆ ಪ್ಲಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇನ್ನೊಂದು ವೀಡಿಯೋ ಕ್ಲಿಪ್ಪನ್ನು ನೀವು ಮತ್ತೆ ಇದಕ್ಕೆ ಜಾಯಿನ್ ಮಾಡ್ಬೋದು. ಸೊ ಇವಾಗ ನಾನು ಈ ಒಂದು ಕ್ಲಿಪ್ಪನ್ನು ನಾನು ಸೆಲೆಕ್ಟ್ ಮಾಡ್ತು ಅಂತಂದರೆ ಆ ಒಂದು ಕ್ಲಿಪ್ ಫಸ್ಟ್ ಆ್ಯಡ್ ಆಗುತ್ತೆ, ಅದಾದಮೇಲೆ ಈ ಒಂದು ಕ್ಲಿಪ್ ಬರುತ್ತೆ. ಓಕೆ, ಸೊ ಈ ಥರ ನೀವು ಕ್ಲಿಪ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಈ ಪ್ಲಸ್ ಉಪಯೋಗ ಏನು ಅಂತ ಇವಾಗ ನಿಮ್ಗೆ ಗೊತ್ತಾಯಿತು. ಇವಾಗ ನೀವಿಲ್ಲಿ ಈ ಒಂದು ವೀಡಿಯೋಗೆ ನೀವು ಒಂದು ಆಡಿಯೋನ ಹಾಕಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ ಮ್ಯೂಸಿಕ್ ಅಂತ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಟ್ರ್ಯಾಕ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಯಾವುದೆಲ್ಲ ಮ್ಯೂಸಿಕ್ ಇದೆ ಅದು ಇಲ್ಲಿ ಇಂಪೋರ್ಟೆಡ್ ಮ್ಯೂಸಿಕಲ್ಲಿ ಇರುತ್ತೆ. ಓಕೆ, ಸೊ ನನ್ನ ಫೋನಲ್ಲಿ ಸಾಂಗ್ಸ್ಗಳಿದೆ, ಆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಸಾಂಗ್ ಆ್ಯಡ್ ಆಗುತ್ತೆ. ಓಕೆ, ಸೊ ಯೂಸ್ ಅಂತ ಕೊಟ್ಟರೆ ಆ ಒಂದು ಸಾಂಗ್ ಇಲ್ಲಿ ಬರುತ್ತೆ. ನೀವು ಎಷ್ಟು ಎಲ್ಲಿಂದ ಬೇಕು ಸಾಂಗ್ನ ಅದನ್ನು ನೀವು ಜಸ್ಟ್ ಈ ಥರ ಕ್ರಾಪ್ ಮಾಡ್ಕೋಬೋದು. ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ, ಬಂದ್ಬಿಡ್ತಾ ಈ ವಾಯ್ಸ್ ಬಂದರೆ ಸರಿ ಇರಲ್ಲ, ಯಾಕೆಂತಂದರೆ ಕಾಪಿರೈಟ್ ಕ್ಲೈಮ್ ಆಗಿದೆ ಹೊಸ ಸಾಂಗ್ ಅದಕ್ಕೋಸ್ಕರ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಈ ಒಂದು ಸಾಂಗ್, ಓಕೆ, ಸೊ ಈ ಒಂದು ಸಾಂಗ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿದೆ. ಇವಾಗ ನಾನು ಪ್ಲೇ ಮಾಡಿದ್ರೆ ಆ ಒಂದು ಸಾಂಗ್ ಜೊತೆ ಈ ಒಂದು ವೀಡಿಯೋನು ಕೂಡ ಪ್ಲೇ ಆಗ್ತಾ ಹೋಗುತ್ತೆ. ನಾನು ಪ್ಲೇ ಮಾಡೋಕೆ ಹೋಗಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಇವಾಗ ಮ್ಯೂಸಿಕ್ನ ಹೆಂಗೆ ಆ್ಯಡ್ ಮಾಡೋದು ಅಂತ ನಿಮ್ಗೆ ಗೊತ್ತಾಯಿತು. ಆ್ಯಂಡ್ ವೀಡಿಯೋನ ನೀವು ಇವಾಗ ಸ್ಪ್ಲಿಟ್ ಮಾಡಬೇಕು, ಇವಾಗ ಅರ್ಧಂಬರ್ಧ ಕಟ್ ಮಾಡಬೇಕು. ಈಗ ಒಂದು ವೀಡಿಯೋನ ನೀವು ಕಟ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ ಸ್ಪ್ಲಿಟ್ ಅಂತ. ಈ ಒಂದು ಸ್ಪ್ಲಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಎರಡು ವೀಡಿಯೋ ಆಗುತ್ತೆ, ಇದೊಂದು ಕ್ಲಿಪ್ಪು ಇದೊಂದು ಕ್ಲಿಪ್ಪು. ಸೊ ಅದನ್ನು ನೀವು ಕ್ರಾಪ್ ಮಾಡ್ಕೊಳ್ಳೋದಾಗ್ಬೋದು, ಈ ಥರ ನೀವು ಏನು ಬೇಕಾದ್ರೂ ಮಾಡ್ಕೋಬೋದು. ಆಯಿತಾ, ಸೊ ಈ ಥರ ನೀವು ಮಾಡ್ಬೋದು. ಸೊ ಇದು ಸ್ಪ್ಲಿಟ್ ಬಗ್ಗೆನೂ ಕೂಡ ಹೇಳಾಯಿತು. ಇವಾಗ ನಿಮ್ಗೆ ಈ ಒಂದು ಕ್ಲಿಪ್ ಇಷ್ಟ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಡಿಲೀಟ್ ಮಾಡಬೇಕು ಅಂತಾರೆ, ಈ ಡಿಲೀಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡೋರೆ ಆ ಒಂದು ಕ್ಲಿಪ್ ಡಿಲೀಟ್ ಆಗೋಯಿತು. ಸೊ ಇವಾಗ ನೀವು ಮಿಸ್ ಆಗಿ ಡಿಲೀಟ್ ಮಾಡಿಬಿಡ್ತೀರಾ, ಮತ್ತೆ ಅದು ವಾಪಸ್ ಬೇಕು ಅಂತಂದರೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ವಾಪಸ್ ಬರುತ್ತೆ. ಸಿಂಪಲ್. ಓಕೆ, ಸೊ ಡಿಲೀಟ್ ಆಗಬೇಕು ಮತ್ತೆ ಅಂತಂದರೆ ಈಗ ನಾವು ಮೊದಲು ಏನು ಮಾಡಿದರೆ ಅದು ಮತ್ತೆ ಆಗಬೇಕು, ಈಗ ಹೋದ್ಸಲ ನೀವು ಡಿಲೀಟ್ ಮಾಡಿದ್ರೆ ಅದು ಮತ್ತೆ ಬರಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ವಾಪಸ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಓಕೆ, ಸೊ ಇನ್ನು ನಿಮಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಕ್ಯಾನ್ವಾಸು, ನಿಮ್ಗೆ ಯಾವೊಂದು ಸೈಜಲ್ಲಿ ನಿಮ್ಗೆ ವೀಡಿಯೋ ರೇಷೋ ಬೇಕು ಅದನ್ನೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಸ್ಟಿಕ್ಕರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ, ಈ ಥರ ಸ್ಟಿಕ್ಕರ್ಸ್ಗಳೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಅದರ ಜೊತೆಗೆ ನೀವು ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ತೀರ ಅಂತಾರೆ, ಟೆಕ್ಸ್ಟ್ನು ಕೂಡ ನೀವು ಇಲ್ಲಿ ಹಿಂಗೆ ಟೈಪ್ ಮಾಡ್ಕೋಬೋದು. ಸೊ ಏನು ಟೆಕ್ಸ್ಟ್ ಬೇಕು ಆ ಕಲರೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಅದರ ಜೊತೆಗೆ ಫಿಲ್ಟರ್ಸ್ ಇದೆ, ಫಿಲ್ಟರ್ಸ್ಗಳನ್ನ ನೀವು ಯೂಸ್ ಮಾಡ್ತೀರ ಅಂತಂದರೆ ಫಿಲ್ಟರ್ಸ್ಗಳನ್ನು ಕೂಡ ನೀವು ಈ ಥರ ಯೂಸ್ ಮಾಡ್ಬೋದು. ಓಕೆ, ಸೊ ಎಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಪಿ ಐ ಪಿ ಅಂತಂದರೆ ನೀವು ಇವಾಗ ಲೇಯರ್ನ ಆ್ಯಡ್ ಮಾಡ್ತೀರ ಅಂತಂದರೆ ಪಿ ಐ ಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಮಾಡ್ಕೋಬೋದು. ಆ್ಯಂಡ್ ಪ್ರೀ ಕಟ್ ಇದೆ, ಸ್ಪ್ಲಿಟ್ ಇದೆ, ಡಿಲೀಟ್ ಇದೆ, ವಾಲ್ಯೂಮ್ ಬಗ್ಗೆ. ಸೊ ನಾನು ಆವಾಗಲೇ ಹೇಳಿದೆ ವಾಲ್ಯೂಮ್ ನೀವು ಜಾಸ್ತಿ ಕಮ್ಮಿ ಕೊಟ್ಕೋಬೋದು. ಸೊ ಆ್ಯಂಡ್ ಡೂಪ್ಲಿಕೇಟ್, ಇವಾಗ ಈ ಕ್ಲಿಪ್ಪು ಇನ್ನೊಂದು ಬೇಕು ಇನ್ನೊಂದು ಸೆಟ್ ಅಂತಾರೆ, ಡೂಪ್ಲಿಕೇಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸೆಟ್ ಇಲ್ಲಿ ಬಂದುಬಿಡುತ್ತೆ ಪಕ್ಕದಲ್ಲೇ. ಸೊ ಇದರ ಡೂಪ್ಲಿಕೇಟ್ ಮಾಡ್ಬೋದು, ಕ್ರಾಪ್ ಮಾಡ್ಕೋಬೋದು. ನಿಮಗೆ ಯಾವೊಂದು ಸೈಜಲ್ಲಿ ಬೇಕೋ ಒಂದು ಸೈಜಲ್ಲಿ ಕ್ರಾಪ್ ಮಾಡ್ಕೋಬೋದು, ರೊಟೇಟ್ ಮಾಡ್ಕೋಬೋದು.
ಇರಿ, ರೊಟೇಟ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಹಿಂಗಿತ್ತು ವೀಡಿಯೋ. ಸೊ ಅದನ್ನು ನಾನು ರಿವರ್ಸ್ ಕೊಟ್ಟರೆ ವಾಪಸ್ ಹಿಂದೆಗಡೆಯಿಂದ ಬರೋ ಥರ ಫೀಲು, ಆಯಿತಾ? ಆ ಥರನೇ ಫೀಲಲ್ಲ, ಬಂದೇ ಬಿಡುತ್ತೆ ಹಂಗೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡಾಗೋಕ್ಕೆ, ನಾನು ಕ್ಯಾನ್ಸಲ್ ಕೊಟ್ಟಿದ್ದೀನಿ. ಸೊ ಈ ಥರ ನಿಮ್ಗೆ ಹಲವಾರು ಸೆಟ್ಟಿಂಗ್ಸ್ ಇದೆ, ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ನ ನೀವು ಇದು ಮಾಡ್ಕೋಬೋದು. ಆ್ಯಂಡ್ ಇದಾದಮೇಲೆ ಸೊ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಈ ಒಂದು ವೀಡಿಯೋನ ನೀವು ಸೇವ್ ಮಾಡ್ಕೋಬೋದು. ಹೆಂಗೆ ಅಂತಂದರೆ ಸಿಂಪಲ್ ನೋಡಿ, ಇಲ್ಲಿ ಸೇವ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಸೇವ್ ಆಗುತ್ತೆ. ಫಸ್ಟು ನೀವು ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, 4K ಬೇಕಾ, 720p ಬೇಕಾ, ಯಾವೊಂದು ರೆಸೊಲ್ಯೂಷನಲ್ಲಿ ಬೇಕೋ ಆ ಒಂದು ರೆಸೊಲ್ಯೂಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಎಷ್ಟು MB ಆಗುತ್ತೆ ಈ ಒಂದು ವೀಡಿಯೋ ಅಂತಲೂ ಕೂಡ ಇಲ್ಲಿ ನಿಮ್ಗೆ ತೋರಿಸುತ್ತೆ ಕೆಳಗಡೆನೆ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ವೀಡಿಯೋ ಲೋಡಾಗಿ ನಿಮ್ಮ ಒಂದು ಗ್ಯಾಲ್ರಿಗೆ ಸೇವ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ವೀಡಿಯೋನ ನೀವು ಸೇವ್ ಮಾಡ್ಕೋಬೋದು ಗ್ಯಾಲ್ರಿಗೆ, ಆಯಿತಾ? ಇನ್ಶಾರ್ಟಲ್ಲಿ ನೀವು ಈ ಥರ ಎಡಿಟ್ನ ಮಾಡ್ಬೋದು. ಐ ತಿಂಕ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಎಲ್ರಿಗೂ ಕೂಡ ಇನ್ಶಾರ್ಟ್ ಅಪ್ಲಿಕೇಶನ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಾಗಲಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ, ಬಾಯ್, ಗುಡ್ ನೈಟ್.